ರುಚಿಯಾದ ಸಿಂಪಲ್ ವೆಜಿಟೇರಿಯನ್ ಊಟ ನಿಮ್ಮ ನಾಯಿಗಳಿಗಾಗಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಬೇಕಾಗಿರುವ ಸಾಮಗ್ರಿಗಳು ಈ ರೀತಿ ಇವೆ: ಅರಿಶಿನ ಪುಡಿ 2 ಚಿಟಿಕೆ, ಚಿಕ್ಕಡಿಕಾಯಿ 100 ಗ್ರಾಮು, ಬೀನ್ಸ್ 100 ಗ್ರಾಮು, ಆಲೂಗಡ್ಡೆ 1, ಸೋಯಾ ಬೀನ್ಸ್ ಸ್ವಲ್ಪ, ಟೊಮಾಟೊ 2, ನೌಕಲ್ 1, ಕ್ಯಾರೆಟ್ 2, ಅಕ್ಕಿ 4 ಪಾವು, ಬೇಳೆ ಒಂದಿಡಿ, ಮೊಟ್ಟೆ 4. ಆಪ್ಷನಲ್ ಇದು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಈ ರೀತಿಯಾಗಿ ತರಕಾರಿ, ಟೊಮಾಟೊ, ಈ ಸೋಯಾ ಚಂಕ್ಸ್ ಎಲ್ಲ ಹಿಂಗೆ ಕಟ್ ಮಾಡ್ಕೋಬೇಕು. ಆಲೂಗಡ್ಡೆ ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೀನ್ಸ್ ಕೂಡ ತುಂಬ ಸಣ್ಣ ಸಣ್ಣದಾಗಿ ಕಟ್ಟಾಗಿದೆ. ಟೊಮಾಟೊ ಅದು ಕೂಡ ತುಂಬ ತೀರಾ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಸೋಯಾ ಚಂಕ್ಸ್ನ ಚೆನ್ನಾಗಿ ವಾಶ್ ಮಾಡಿ ಅದನ್ನು 4 ಪೀಸ್ 3 ಪೀಸಾಗಿ ಅದನ್ನು ಕೂಡ ಕಟ್ ಮಾಡ್ಕೊಂಡಿರೋಂಥದ್ದು. ಯಾಕಂತ ಹೇಳಿದ್ರೆ ಸೋಯಾ ಚಂಕ್ಸ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಹಿಂಡಿ ಅದರಲ್ಲಿರೋ ನೊರೆ ನೊರೆ ಥರ ಎಲ್ಲ ಬರುತ್ತೆ, ಅದನ್ನೆಲ್ಲ ತೆಗೆದು ಕ್ಲೀನಾಗಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ನಾಯಿ ಮಕ್ಕಳಿಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದೇ ಥರ ಕ್ಯಾರೆಟ್ ಕೂಡ ಅಷ್ಟೇ, ತುಂಬ ಸಣ್ಣದಾಗಿ ಫ್ರೈಡ್ ರೈಸಿಗೆ ಹೇಗೆ ಕಟ್ ಮಾಡ್ಕೊಳ್ತಾರೆ ಅದೇ ಥರ ತೆಳುವಾಗಿ ಚಿಕ್ಕ ಚಿಕ್ಕದಾಗಿ ಅದಕ್ಕಿನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥದ್ದು. ನೌಕಲ್ ಕೂಡ ಹಾಗೇ, ನೌಕಲ್ ಕೂಡ ತುಂಬ ಸಣ್ಣ ಸಣ್ಣದಾಗಿ. ಏನಕ್ಕೆ ಇಷ್ಟು ಸಣ್ಣದಾಗಿ ಅಂತ ಕೇಳ್ಬೋದು, ಇಲ್ಲ ಆದಷ್ಟು ನುಣ್ಣಗೆ ಬೆಂದರೆ ತರಕಾರಿ ತಿಂದೇ ಇರೋಂಥ ನಾಯಿ ಮಕ್ಕಳು ಕೂಡ ತರಕಾರಿ ತಿನ್ನುತ್ತೆ, ಹಾಗಾಗಿ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥದ್ದು. ಇದನ್ನೆಲ್ಲ ಕೂಡ ವಾಶ್ ಮಾಡಿರೋಂಥ ಅಕ್ಕಿ ಮತ್ತು ಬೇಳೆ ಏನಿದೆ ಅದ್ರ ಜೊತೆಗೆ ಎಲ್ಲ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಳತೆಗೆ ತಕ್ಕನಾಗಿ ಅದನ್ನು ಬೇಯೋದಕ್ಕೆ ಇಟ್ಕೋಬೇಕು. ಇದ್ರ ಮೇಲುಗಡೆ ಅರಶಿನ ಆಲ್ರೆಡಿ ಹಾಕಿದ್ದೀನಿ, ಅರಶಿನ ಪುಡಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬೇಯಿಸೋದಕ್ಕೆ ಇಡಬೇಕು. ಈ ರೀತಿಯಾಗಿ ಇಟ್ಟಾಗ ನುಣ್ಣದಾಗಿ ಚೆನ್ನಾಗಿ ಬೇಯೋದಕ್ಕೆ ನೋಡ್ಕೋಬೇಕು. ಇಮಿಡಿಯೇಟಾಗಿ ಕುಕ್ಕರ್ ಮುಚ್ಚಲ ಮುಚ್ಚೋದಲ್ಲ, ಸ್ವಲ್ಪ ಹೊತ್ತು ಬೇಯಬೇಕಿದು. ಆಲ್ಮೋಸ್ಟ್ ನಾವು ಹೇಗೆ ಪಲಾವ್ ಮಾಡೋ ಥರ ಮಾಡ್ತೀವಿ ಅದೇ ಥರ ಅಕ್ಕಿನ ಒಡಿದಂಗೆ. ಅಂದರೆ ಇಲ್ಲಿ ಪಲಾವ್ ಮಾಡೋದಕ್ಕೆ ಫಸ್ಟು ತರಕಾರಿ ಎಲ್ಲ ಬೇಯಿಸಿ ಆಮೇಲೆ ಅಕ್ಕಿ ಹಾಕೋದಿದೆ, ಆದರೆ ಇಲ್ಲಿ ಒಟ್ಟಿಗೆ ಹಾಕಿರೋಂಥದ್ದು. ಮೊಟ್ಟೆ ಏನು ಹೇಳಿದೆ ನೋಡಿ, 4 ಮೊಟ್ಟೆ ತೊಗೊಂಡಿರೋದು, ಇದು ಆಪ್ಷನಲ್ಲು. ಬೇಕಾದ್ರೆ ಹಾಕ್ಕೋಬೋದು, ಮೊಟ್ಟೆ ಬೇಡ ಅಂತ ಹೇಳಿದ್ರು ಓಕೆನೆ. ಮೊಟ್ಟೆ ಏನು ಕಂಪಲ್ಸರಿ ಅಲ್ಲ, ಬಟ್ ಕೆಲವೊಂದು ನಾಯಿ ಮೊಟ್ಟೆ ತಿನ್ನಲ್ಲ, ಕೆಲವೊಂದು ತಿನ್ನುತ್ತೆ. ಹಾಗಾಗಿ ನಿಮ್ಮ ನಾಯಿ ಹೇಗಿದೆ, ನಿಮ್ಮ ನಾಯಿ ಮಕ್ಕಳು ಹೇಗೆ ಅದನ್ನು ನೋಡಿಕೊಂಡು ಮೊಟ್ಟೆನ ಈ ರೀತಿಯಾಗಿ ನುಣ್ಣಗೆ ಮಿಕ್ಸ್ ಮಾಡ್ಕೊಂಡು, ಈ ರೀತಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಅದನ್ನು ಬೀಟ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು, ಈ ಬೇಯ್ತಾ ಇರೋಂಥ ತರಕಾರಿ ಅಕ್ಕಿ ಏನಿದೆ ನೋಡಿ, ಒಂದು ಲೆವೆಲ್ಗೆ ಇದು ಬೆಂದಿದೆ. ಅಂದರೆ ಪೂರ್ತಿಯಾಗಿ ಬೆಂದಿಲ್ಲ, ಒಂದು ಅರ್ಧಂಬರ್ಧ ಸ್ವಲ್ಪ ಸ್ವಲ್ಪ ಬೆಂದಿರೋಂಥದ್ದು. ಇದನ್ನು ಈ ರೀತಿ ಮಧ್ಯ ಕಲಸ್ಕೊಂಡು ತಿರುಗಿಸ್ಕೊಳ್ತಾ ನಿಧಾನಾಗಿ ಬೇಯಿಸ್ಕೋಬೇಕು. ನಿಧಾನಕ್ಕೆ ಈ ರೀತಿ ಬೇಯ್ತಾ 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 ಇದು, ಆಮೇಲೆ ಈ ಮೊಟ್ಟೆದು ಏನಿದೆ ನಾವು ಬೀಟ್ ಮಾಡ್ಕೊಂಡಿರೋದು, ಇದನ್ನು ಸ್ವಲ್ಪ ಸ್ವಲ್ಪ ಅಲ್ಲಲ್ಲಲ್ಲಲ್ಲಲ್ಲಿ ಸ್ಪಾಟ್ ಸ್ಪಾಟಾಗಿ ಹಾಕ್ಕೊತಾ ಹೋಗಬೇಕು. ಯಾಕಂದರೆ ಒಂದೇ ಸರಿ ಸುರಿದುಬಿಟ್ರೆ ಅದು ಮಿಕ್ಸ್ ಆಗಲ್ಲ ಸರಿಯಾಗಿ. ಹಾಗಾಗಿ ಸ್ವಲ್ಪ ಸ್ವಲ್ಪ ಒಂದು ಕಡೆಗೆ ಹಾಕಿದ್ರೆ ಅದು ಕ್ಲೀನಾಗಿ ಈ ಕಡೆ ತುಂಬ ಗಟ್ಟಿಯಾದಂಗೂ ಆಗಲ್ಲ, ತುಂಬ ಮೆದುವಾದಂಗೂ ಇರಲ್ಲ, ಎಲ್ಲ ಕಡೆ ಈಕ್ವಲಾಗಿ ಈವನ್ ಆಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಹೋಗಬೇಕು. ಈ ರೀತಿಯಾಗಿ ತಿರುಗಿಸ್ತಾ ತಿರುಗಿಸ್ತಾ ಕುದಿಯಕ್ಕೆ ಬಿಡಬೇಕು. ಇನ್ನೂ ಕೂಡ ತಾವು ಅಬ್ಸರ್ವ್ ಮಾಡಿರ್ಬೋದು, ಮುಚ್ಚಲ ಮುಚ್ಚಿಲ್ಲ ಕುಕ್ಕರ್ನು. ಸೊ ಇದನ್ನೆಲ್ಲ ತಿರುಗಿಸಾದ್ಮೇಲೆ ಸ್ವಲ್ಪ ಬೇಯ್ತಂದಮೇಲೆ ಈಗ ಮುಚ್ಚಲ ಮುಚ್ಚಿ ಒಂದು ವಿಸಿಲ್ ನೋಡಿದ್ರೆ ಸಾಕು, ನಮ್ಮ ನಾಯಿ ಮಕ್ಕಳಿಗೆ ಈ ರೀತಿಯಾಗಿ ಊಟ ರೆಡಿ ಆಗುತ್ತೆ. ಅದನ್ನು ತಗೊಂಡು ನಾವು ಬಟ್ಟಲಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅವರ ಅಳತೆ ಪ್ರಕಾರವಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆ ನಂತರ ಏನಿದೆ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೋಬೇಕು ನೋಡಿ. ಈ ರೀತಿಯಾಗಿ ಹಾಗೆ ಹಾಕ್ಕೊಳ್ಳೋದಕ್ಕಿಂತ ಚೆನ್ನಾಗಿ ಕುಕ್ಕರ್ನ ಒಂದ್ಸಲ ತಿರುಗಿಸಿ ಮಿಕ್ಸ್ ಮಾಡಿ ನುಣ್ಣಗೆ ಈ ರೀತಿ ಬಿರಿಯಾನಿನ ಹೇಗೆ ಮಿಕ್ಸ್ ಮಾಡ್ತಾರೆ ಅಂದರೆ ಪಲಾವ್ನ ಹೇಗೆ ಮಿಕ್ಸ್ ಮಾಡ್ತಾರೋ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಈಕ್ವಲಾಗಿ ತರಕಾರಿ ಎಲ್ಲ ಸಿಗುತ್ತೆ. ಅದನ್ನು ಅವರವ್ರ ಅಳತೆ ಪ್ರಕಾರವಾಗಿ ನೋಡಿ ಈ ರೀತಿಯಾಗಿ ಹಾಕಿದ್ದೀನಿ ಅವರವ್ರ ಬಟ್ಟಲಲ್ಲಿ. ಈ ರೀತಿಯಾಗಿ ಎಲ್ಲ ಹಾಕಿಬಿಟ್ಟು ಫಸ್ಟು ಅದಕ್ಕೆ ನೀಟಾಗಿ ಅಳತೆ ಪ್ರಕಾರವಾಗಿ ನೋಡ್ಕೋಬೇಕು. ಇದು ಹಾಕಿದ ತಕ್ಷಣ ಇಮಿಡಿಯೇಟಾಗಿ ತಿನ್ನಲ್ಲ, ಯಾಕಂದರೆ ಸ್ವಲ್ಪ ಗಟ್ಟಿ ಥರ ಇದೆ. ಹಾಗಾಗಿ ಹಾಲು ಏನಿದೆ ಹಾಲನ್ನು ಬಳಕೆ ಮಾಡಿದ್ರೆ ಭಾಳ ಉತ್ತಮ. ಹಾಲನ್ನು ಈ ರೀತಿಯಾಗಿ ಹಾಕ್ಕೊಂಡು ಅಳತೆ ಪ್ರಕಾರವಾಗಿ ನೀರು ಮಿಕ್ಸ್ ಮಾಡಿ ಸ್ವಲ್ಪ ಲೈಟಾಗಿ ಹಾಲಿಗೆ ನೀರು ಮಿಕ್ಸ್ ಮಾಡಿದ್ರೆ ಒಳ್ಳೆಯದು.
ತುಂಬ ಗಟ್ಟಿ ಹಾಲು ಕೆಲವೊಂದು ನಾಯಿ ಮಕ್ಕಳಿಗೆ ಸೆಟ್ ಆಗಲ್ಲ, ಹಾಗಾಗಿ ಲೂಸ್ ಮೋಷನ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈ ರೀತಿಯಾಗಿ ತಿರುಗಿಸ್ಕೊಂಡು ಇಟ್ಟರೆ ಅವಕ್ಕೆ ಊಟ ತಿನ್ನಲು ರುಚಿ ರುಚಿಯಾಗಿ ಟೇಸ್ಟಿಯಾಗಿ ಮತ್ತು ಹೆಲ್ತಿಯಾಗಿ ರೆಡಿಯಾಗುತ್ತೆ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್.